ಹೇಯ್, ಯಾವನೋ ಕೈಯಲ್ಲಿ ದುಡ್ಡಿನ ಬದಲು ಚೀಟಿಗಳನ್ನ ಇಡ್ತಿದ್ದಾನೆ, ಅವನ್ ಯಾರು ಅಂತ ಗೊತ್ತಾಗೋ ತನಕ ಸಿಗರೆಟ್ ಸಪ್ಲೈನೇ ಬಂದ್ ಮಾಡ್ತೀನಿ. ಆ ಕಳ್ಳನ್ ಮಗ ಸಿಗ್ಬೇಕು, ಸಿಗದಾಕ್ಬಿಡ್ತೀನಿ. ಬನ್ರು ಚೆಕ್. ಯಾ ಯಾ, ವೆಲ್ ಡನ್ ಶ್ರೀಮನ್ನಾರಾಯಣ, ವೆಲ್ ಡನ್. ಸೋತ್ ಗೆಲ್ಲೋದು ಅಂದ್ರೆ ಇದೇನು? ಏನ್ ಮಾಡಿದ್ರು ಅಪೋನೆಂಟ್ ಇದ್ರೆ ತಾನೇ ಕಿಕ್ಕು, ನಾನು ಆಡ್ಬೋದಾ? 13 ವರ್ಷದಿಂದ ಆಡ್ತಾ ಇದ್ದೀನಿ, ಈ ಕಡೆ ಯಾರು ಕಣ್ಣೆ ಹಾಕಿಲ್ಲ. ಬಾಬಾ, ಎಲ್ಲಿಂದ ಶುರು ಮಾಡ್ಬೇಕು? ಜೈಲಿನ 4 ಗೋಡೆಗಳ ತರ ಈ 4 ಎಡ್ಜಸ್ ಮಧ್ಯನೇ ರಣರಂಗ ನಡೆಯುತ್ತೆ. ಇದು ಆನೆ, ಇದರ ದಾರಿ ರಹದಾರಿ, ಅಡ್ಡ ಬಂದ್ರೆ ತುಳಿದು ಹಾಕುತ್ತೆ. ಇದನ್ನ ಎದುರಾಕೋಬೇಕು ಅಂತಂದ್ರೆ ದಮ್ ಇರಬೇಕು. ಇದು ಒಂಟೆ, ಇದರ ಅಡ್ಡದಾರಿಯಿಂದ ನಾವು ತಪ್ಪಿಸ್ಕೊಳಕಾಗೋದಿಲ್ಲ. ಇದರ ಮೇಲೆ ಯಾವಾಗ್ಲೂ ಒಂದು ಕಣ್ಣಿಟ್ಟಿರಬೇಕು. ಇದು ಕುದುರೆ, ಇದರ ನಿಯಂತ್ರಣ ಹೇಗೆ ಮಾಡಬೇಕು ಅಂತ ತಿಳ್ಕೋಬೇಕು. ಇದು ಮಂತ್ರಿ, ಬುದ್ಧಿ ಜ್ಞಾನ ತಾಳ್ಮೆ ತಂತ್ರದಿಂದ ಹೆಜ್ಜೆ ಇಡ್ತಾನೆ. ಎಲ್ಲದಕ್ಕಿಂತ ತುಂಬಾ ಬಲಶಾಲಿ ಇವನು, ವೆರಿ ಪವರ್ಫುಲ್. ತ್ಯಾಗಕ್ಕೆ ಇನ್ನೊಂದು ಹೆಸರೇ ಸೈನಿಕ. ಮುಂದೆ ಹೆಜ್ಜೆ ಇಡೋದು ಬಿಟ್ಟು ಹಿಂದಕ್ಕೆ ಓಡೋಗೋದು ಗೊತ್ತಿಲ್ಲ. ಚಿಕ್ಕದಿದೆ ಅಂತ ಕಡೆಗಣಿಸ್ಬೇಡ, ಟೈಮ್ ಬಂದಾಗ ರೂಪನೇ ಬದಲಾಗೋಗುತ್ತೆ. 2 ರಾಜ್ಯಗಳ ಬಲ ಬೆಳಗ ಒಂದೇ, ವ್ಯತ್ಯಾಸ ಆಟ ಆಡೋನು ಬುದ್ಧಿ ಮೇಲೆ ಅವಲಂಬಿಸಿರುತ್ತೆ. ಬಾಯಿ ಬಿಡೋದು ಒಂದೇ ಸರಿ, ರಾಜನ ಸುತ್ತ ಲಾಕ್ ಮಾಡಿ ಚೆಕ್ ಹೇಳಿದಾಗ ಮಾತ್ರನೇ. ರಾಜನ ಬಗ್ಗೆ ಹೇಳೇ ಇಲ್ಲ? ರಾಜ ಮಾಡೋದೇನೂ ಇಲ್ಲ, ಸಿಂಹಾಸನದ ಮೇಲೆ ಕೂತು ನೋಡ್ತಿರ್ತಾನೆ. ಬಾಗಿಲ ತನಕ ಆಪತ್ತು ಬರೋವರೆಗೂ ರಣರಂಗ ಕಿಡಿಯೋದಿಲ್ಲ. ಕಲ್ಲನ್ನ ರಾಜನಾಗಿ ಮಾಡಿದ್ದೀರಾ? ನಿನ್ನ ಪೇಪರ್ನ ನೋಟ್ ಮಾಡಲಿಲ್ವಾ? ಒಂದು ವಿಷಯ ನೆನ್ಪಿಟ್ಕೊ, ನೀನು ಇಲ್ಲಿ ಏನೇ ಮಾಡಿದ್ರೂ ಕೆಲವೊಂದು ಕಣ್ಣುಗಳು ನೋಡ್ತಾನೆ ಇರುತ್ತೆ, ಏನು ಮಾತಾಡಿದ್ರು ಕೆಲವೊಂದು ಕಿವಿಗಳು ಕೇಳ್ತಾ ಇರುತ್ತೆ. ಕೇಳಿರೋದನ್ನ ನೋಡಿರೋದನ್ನ ಮಾತಾಡೋದಕ್ಕೆ ಕೆಲವೊಂದು ಬಾಯಿಗಳಿರುತ್ತೆ. ಜಾಗ್ರತೆ. ಸಿಗರೆಟ್ ಇರದೆ ಸಾಯ್ತಿದಾರೆ ನನ್ನ ಮಕ್ಳು. ನಿಮ್ ಕೈಲಿ ಚೀಟಿ ಯಾರಿಟ್ಟಿದ್ದು ಅಂತ ನನಗೆ ಗೊತ್ತು. ಯಾವನು? ಅವನು ಆದಿತ್ಯ. ಸಿಗರೆಟ್ ಇದೆಯಾ? ಆಟ ಗೆಲ್ಲು, ಕೊಡ್ತೀನಿ. ಒಂದ್ ಸಾರಿ ತಪ್ಪು ಮಾಡಿದ್ರೆ ಹೇಗ್ ಸರಿ ಮಾಡೋಕ್ಕಾಗಲ್ವೋ, ಒಂದು ಸಾರಿ ಮೂವ್ ಮಾಡಿದ್ರೆ ಮತ್ತೆ ಹಿಂದಕ್ಕೆ ತಗೊಳಕ್ಕಾಗಲ್ಲ. ಇಡೋ ಪ್ರತಿ ಮೂವ್ನ ಅಕ್ಕಪಕ್ಕ ನೋಡಿಡಬೇಕು. ಒಂಟಿತನ ಯೋಚನೆ ಮಾಡೋದಕ್ಕೂ ಬಿಡ್ತಿಲ್ಲ. ಆದರೂ ಒಬ್ಬೊಬ್ರು 10-20 ವರ್ಷ ಹೇಗಿರ್ತಿದ್ದಾರೆ ನನಗೆ ಹುಚ್ಚೆ ಹಿಡಿದೋಗ್ತಿದೆ ಅಲ್ಲಿ. ಅದು ಮನುಷ್ಯನ ಮೇಲೆ ಅವಲಂಬಿತವಾಗಿರುತ್ತೆ. ಒಂಟಿತನಕ್ಕೂ ಏಕಾಂತತೆಗೂ ವ್ಯತ್ಯಾಸ ಇದೆ. ಒಂಟಿತನದಲ್ಲಿ ಆಲೋಚನೆಗಳು ಹುಚ್ಚಿಡಿಸ್ತವೆ, ಅದೇ ಆಲೋಚನೆಗಳು ತೀಕ್ಷ್ಣಗೊಳಿಸಿದ್ರೆ ಏಕಾಂತತೆ ಆಗುತ್ತೆ. ಏಕಾಂತದಲ್ಲಿ ಈ ಗೋಡೆಗಳು ಕಂಬಿಗಳು ಎಲ್ಲ ಮಾಯವಾಗುತ್ತೆ. ಇತಿಹಾಸದಲ್ಲಿ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳು ಏಕಾಂತದಲ್ಲೇ ಪ್ರಪಂಚನ ಗೆದ್ದಿರೋದು. ಇಷ್ಟು ಬುದ್ಧಿ ಇರೋರು ಇಲ್ಲಿಗೆ ಯಾಕೆ ಬಂದ್ರಿ? ಆವೇಶದಲ್ಲಿ ಮಾಡಿದ ಕೆಲಸಕ್ಕೆ 20 ವರ್ಷ ಶಿಕ್ಷೆ. ಅಷ್ಟು ವರ್ಷ ಹೇಗಿರಕ್ಕೆ ಸಾಧ್ಯ? ಅಮೃತನಿಗೋಸ್ಕರ, ನನ್ನ ಮೊಮ್ಮಗಳು, ಅವಳು ಬಿಟ್ಟು ನನ್ನ ಯಾರೂ ಮಾತಾಡಿಸೋದಿಲ್ಲ. ಅವಳನ್ನು ನೋಡಿದ್ರೆ ಬದುಕಬೇಕು ಅನ್ನೋ ಆಸೆ ಹುಟ್ಟುತ್ತೆ. ಮುದ್ಕ, ಅಮೃತನ ನೋಡಿದ್ರೆ ನನಗೂ ಆಸೆ ಆಗುತ್ತೆ. ಒಂದು ಸಾರಿ ಮೀಟ್ ಮಾಡಿಸೋ, ಕನ್ಸಲ್ ಬಂದು ತೊಂದರೆ ಕೊಡ್ತಿದ್ದಾಳೆ. ಏಯ್ ನಿಲ್ಲೋ, ದುಡ್ಡು ಕೊಡ್ತೀನಿ, ಚೈನಾ ಫೋನ್ ಕೊಡಿಸ್ತೀನಿ.